అదూ సవరదర ఏప్రిల్ ఇప్ప సంజె 5 గంటే హైదు నిమ్షా ಸ್ಥಳ ಜಸ್ವಂತಪುರ್ ಜಿಲ್ಲೆ ಅಜ್ಮೀರ ರಾಜಸ್ಥಾನ್ ಅವತ್ತು ಪೊಲೀಸ್ ಠಾಣೆಗೆ ಒಂದು ಅಪರಿಚಿತ ಕರೆ ಬಂದಿತ್ತು ಕರೆ ಮಾಡಿದಂತಹ ವ್ಯಕ್ತಿ ಬನಸ್ ನದಿಯ ದಡದಲ್ಲಿ ಕತ್ತರಿಸಿದಂತ ತಲೆ ಒಂದು ಬಿದ್ದಿದೆ ಅಂತ ಪೊಲೀಸರಿಗೆ ಹೇಳಿದ್ದ ಪೊಲೀಸರು ಅವನ ಹೆಸರನ್ನ ಕೇಳುವಷ್ಟರಲ್ಲಿ ಆತ ಕಾಲನ್ನ ಕಟ್ ಮಾಡಿದ್ದ ತಕ್ಷಣ ಪೊಲೀಸರು ಸ್ಥಳಕ್ಕೆ ಬಂದ್ರು ಅಲ್ಲಿದ್ದಂತ ಬನಸ್ ನದಿ ಸಂಪೂರ್ಣವಾಗಿ ಹೋಗಿತ್ತು ಮತ್ತೆ ಅದರ ದಡದಲ್ಲಿ ಹನ್ನೊಂದನೇ ಸಂಖ್ಯೆಯ ಕಂಬದ ಹತ್ರ ಒಂದು ತಲೆ ಬಿದ್ದಿತ್ತು ಹತ್ರ ಹೋಗಿ ನೋಡಿದಾಗ ಆ ತಲೆಯನ್ನ ಸಂಪೂರ್ಣವಾಗಿ ಸುಟ್ಟು ಹಾಕಲಾಗಿತ್ತು ಸತ್ತಿರುವಂತಹ ವ್ಯಕ್ತಿ ಯಾರು ಅಂತ ಗೊತ್ತಾಗದೇ ಇರಲಿ ಅಂತ ಈ ರೀತಿ ಮಾಡಲಾಗಿತ್ತು ಅದರ ಜೊತೆ ಒಂದು ಗೋಣಿ ಚೀಲ ಮತ್ತು ಪ್ಲಾಸ್ಟಿಕ್ ಬ್ಯಾಗ್ ಕೂಡ ಇತ್ತು ಆ ಚೀಲದ ಮೇಲೆ ರಕ್ತ ಹೆಪ್ ಕಟ್ಟದಂತ ಕಲೆ ಕೂಡ ಕಾಣಿಸ್ತಿತ್ತು ಆದರೆ ಆ ಕತ್ತರಿಸ ತಲೆಯ ಮುಂಡ ಅದರ ತಲೆ ಕೆಳಗಿನ ದೇಹ ಎಲ್ಲಿದೆ ಅಂತ ಗೊತ್ತಾಗ್ಲಿಲ್ಲ ತನಿಖಾಧಿಕಾರಿ ಸುರೇಂದ್ರ ಸಿಂಗ್ ರವರು ತಮ್ಮ ಪೊಲೀಸರನ್ನ ಸುತ್ತಮುತ್ತ ಬಾಡಿಯನ್ನು ಹುಡುಕೋಲಿಕ್ಕೆ ಕಳಿಸಿದರು ಅಲ್ಲಿಂದ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿ ಪೊಲೀಸರಿಗೆ ರಕ್ತದಲ್ಲಿ ನೆಂದು ಹೋಗಿದಂತ ಫುಲ್ ಸ್ಲೀವ್ ಶರ್ಟ್ ಒಂದು ಪ್ಲಾಸ್ಟಿಕ್ ಟೇಬಲ್ ಕವರ್ ಮತ್ತು ಎರಡು ಪ್ಲಾಸ್ಟಿಕ್ ಚೀಲಗಳು ಕಂಡು ಬಂದಿದ್ವು ನಂತರ ಬಜರಂಗ್ ಎಂಬುವರ ಬಾವಿಯಲ್ಲಿ ಒಂದು ಮೂಟೆ ತರಹದ ವಸ್ತು ತೇಲ್ತ ಬಗ್ಗೆ ಮತ್ತೆ ಅದರಿಂದ ಕೆಟ್ಟ ವಾಸನೆ ಬರ್ತಿದ್ ಬಗ್ಗೆ ಸುದ್ದಿ ಗೊತ್ತಾಗುತ್ತೆ ನಂತರ ಪೊಲೀಸರು ಗ್ರಾಮಸ್ಥರ ಸಹಾಯದಿಂದ ಹಗ್ಗವನ್ನು ಕಟ್ಟಿ ಆ ಮೂಟೆಯನ್ನು ಹೊರತಾಗಿ ನೋಡಿದ್ರೆ ಪೊಲೀಸರು ಅಂದ್ಕೊಂಡಿದ್ದು ಸರಿಯಾಗಿತ್ತು ಆ ಮೋಟೆಯಲ್ಲಿ ತಲೆ ಇಲ್ಲದಂತ ತಲೆದೇಹ ಸಿಕ್ಕಿತ್ತು ಅದನ್ನು ಕೂಡ ಸುಟ್ಟು ಹಾಕೋದಕ್ಕೆ ಪ್ರಯತ್ನಿಸಲಾಗಿತ್ತು ಅಲ್ಲಲ್ಲಿ ಕತ್ತರಿಸಲಾಗಿತ್ತು ಅದರ ಕರುಳುಗಳು ದೇಹದಿಂದ ಹೊರ ಬಂದಿತು ಸಹಿಸಲಾರದಷ್ಟು ದುರ್ವಾಸನೆ ಬರ್ತಾ ಇತ್ತು ಇದನ್ನು ನೋಡೋದರೆ ಅಲ್ಲೇ ವಾಂತಿ ಮಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಈ ಮೃತದೇಹದ ಮರಣೋತ್ತರ ಪರೀಕ್ಷೆ ನಡೆದಾಗ ಮೊದಲು ಸಿಕ್ಕಂತ ತಲೆ ಮತ್ತು ಮುಂಡ ಒಬ್ಬರದ್ದು ಗೊತ್ತಾಗುತ್ತೆ ಶವದ ಗುರುತು ಸಿಗಿಲ್ವಾದ್ರಿಂದ ಸುತ್ತಮುತ್ತಲ ಯಾವುದೇ ಠಾಣೆಯಲ್ಲಿ ಮಿಸ್ಸಿಂಗ್ ರಿಪೋರ್ಟ್ ಕೂಡ ದಾಖಲಾಗಿಲ್ಲವಾದ್ರಿಂದ ಪೊಲೀಸರೇ ಆ ಶವದ ಅಂತಿಮ ಸಂಸ್ಕಾರವನ್ನ ಮಾಡ್ತಾರೆ ಆ ಶವದ ಬಳಿ ಸಿಕ್ಕಂತ ವಸ್ತುಗಳನ್ನ ಸಾಕ್ಷ್ಯ ರೂಪದಲ್ಲಿ ಸಂಗ್ರಹಿಸಿ ಇಡಲಾಗುತ್ತೆ ಘಟನೆಯಾಗಿ ನಾಲ್ಕು ದಿನ ಕಳೆದರೂ ಕೂಡ ಆ ಶವ ಯಾರದು ಅಂತ ಗೊತ್ತಾಗ್ಲಿಲ್ಲ ಆಗ ಪೊಲೀಸರು ಪತ್ರಿಕಾಗೋಷ್ಠಿಯನ್ನು ಕರೆದು ಅಪರಿಚಿತ ಶವದ ಬಗ್ಗೆ ಹೇಳಿದ್ರು ಆ ಒಂದು ಮಾಹಿತಿಯನ್ನು ನೀಡುವಾಗ ಪೊಲೀಸರು ಶವದ ಎಡಗಣ್ಣಿನ ಕೆಳಗೆ ಸ್ಟೀಲ್ ತಂತಿ ಇದೆ ಅಂತ ಹೇಳಿದ್ರು ಅಂದರೆ ಆ ವ್ಯಕ್ತಿ ಮುಖದ ಸರ್ಜರಿಯನ್ನ ಮಾಡಿಸ್ಕೊಂಡಿದ್ದ ಜಸವಂತಪುರದಿಂದ ನೂರ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಏಷ್ಯಾದ ಅತಿ ದೊಡ್ಡ ಮಾರ್ಬಲ್ ಮಾರುಕಟ್ಟೆ ಇದೆ ಅದುವೇ ಕಿಶನ್ಗಢ್ ಈ ಕಿಶನ್ಗಢ್ನಲ್ಲಿಯೇ ಒಬ್ಬ ದೊಡ್ಡ ಮಾರ್ಬಲ್ ವ್ಯಾಪಾರಿ ಇದ್ದ ಆತನ ಹೆಸರು ಭವಾನಿ ಶಂಕರ್ ಶರ್ಮಾ ಆತ ಬಹಳ ದೊಡ್ಡ ಉದ್ಯಮಿಯಾಗಿದ್ದ ಈ ಭವಾನಿ ಶಂಕರ್ ತುಂಬಾ ದಿನಗಳಿಂದ ಆಫೀಸ್ಗೆ ಬರ್ತಿರ್ಲಿಲ್ಲ ಬದಲಿಗೆ ಅವರ ಪತ್ನಿ ನಿಧಿ ಶರ್ಮಾ ಎಲ್ಲ ವ್ಯವಹಾರವನ್ನು ಕೂಡ ನೋಡ್ಕೊಳ್ತಿದ್ರು ಸ್ಕ್ರೀನ್ ಮೇಲೆ ನೀವು ನೋಡ್ತಿದ್ದೀರಲ್ಲ ಇವರೇ ಭವಾನಿ ಶಂಕರ್ ಶರ್ಮಾ ಮತ್ತೆ ಅವ್ರ ಪತ್ನಿ ನಿಧಿ ಶರ್ಮಾ ಇದು ಎರಡನೇ ಮಗುವಿಗೆ ಜನ್ಮ ಕೊಟ್ಟಂತ ಸಂದರ್ಭದಲ್ಲಿ ತೆಗೆದಂತ ಫೋಟೋ ಹೆತ್ತವರನ್ನ ಬಿಟ್ಟು ಹೆಂಡತಿ ಮಕ್ಕಳೊಂದಿಗೆ ಭವಾನಿ ಶಂಕರ್ ಪ್ರತ್ಯೇಕವಾಗಿ ವಾಸಿಸ್ತಾ ಇದ್ದ ಅವನು ತನ್ನ ಹೆತ್ತವರನ್ನ ಭೇಟಿಯಾಗೋದಕ್ಕೆ ಹೋದಾಗಲೆಲ್ಲ ಅವರಿಬ್ಬರ ನಡುವೆ ಜಗಳಾಗ್ತಿತ್ತು ನಿಮ್ಮ ಅಪ್ಪ ಅಮ್ಮನನ್ನ ಪೂರ್ತಿ ದೂರ ಮಾಡಿ ಅಂತ ಎಂಬುದು ಆಕೆಯ ವಾದಾಗಿತ್ತು ಆದರೆ ಭವಾನಿ ಶಂಕರ್ ಇದಕ್ಕೆ ಒಪ್ತಾ ಇರಲಿಲ್ಲ ಆ ಒಂದು ಕಾರಣಕ್ಕಾಗಿ ಭವಾನಿಶಂಕರ್ ಶಂಕರ್ ಯಾವಾಗಲೂ ಬೇಸರದಲ್ಲಿರ್ತಾ ಇದ್ದ ಇನ್ನು ಎರಡ್ ಸಾವಿರದ ಮೂರು ಏಪ್ರಿಲ್ ಇಪ್ಪತ್ತೈದನೇ ತಾರೀಕು ಇದು ಭವಾನಿ ಶರ್ಮ ಕೊನೆ ಬಾರಿ ತನ್ನ ಹೆತ್ತವರನ್ನ ಭೇಟಿಯಾಗೋದಿಕ್ಕೆ ಹೋದಂತ ದಿನ ಅವತ್ತು ಆತ ಮನೆಗೆ ವಾಪಸ್ ಬಂದ ಮೇಲೆ ತನ್ನ ತಂದೆಗೆ ಕರೆ ಮಾಡಿ ನಾನು ಮನೆಗೆ ತಲುಪಿದ್ದೇನೆಂತ ಹೇಳಿದ್ದ ಅದೇ ಕೊನೆ ಮತ್ತೆ ಅವರಿಂದ ತಮ್ಮ ತಂದೆ ದುರ್ಗಾ ಪ್ರಸಾದ್ಗಾಗಲಿ ತಾಯಿ ಭ್ರವಿ ದೇವಿಗಾಗಲಿ ಕರೆ ಹೋಗಲಿಲ್ಲ ಎಷ್ಟು ದಿನವಾದರೂ ಕೂಡ ಯಾಕೆ ತಮ್ಮ ಮಗ ಬರಲಿಲ್ಲ ಫೋನ್ ಕೂಡ ಮಾಡಲಿಲ್ವಲ್ಲ ಅಂತ ಅವರು ಟೆನ್ಶನ್ ಮಾಡ್ಕೊಂಡಿದ್ರು ನಂತರ ಅವ್ರಿಗೆ ಈ ಭವಾನಿ ಶಂಕರ್ ಗೋಡೋನ್ಗಾಗ್ಲಿ ಅಥವಾ ಆಫೀಸ್ಗಾಗ್ಲಿ ಬರ್ತಿಲ್ಲ ಎಲ್ಲವನ್ನೂ ಕೂಡ ಸೊಸೆ ನಿಧಿ ಶರ್ಮ ನಿಭಾಯಿಸ್ತಿದ್ದಾಳೆ ಎಂಬುದು ಗೊತ್ತಾಗುತ್ತೆ ಆಗ ದುರ್ಗಾ ಪ್ರಸಾದ್ ಸೊಸೆಗೆ ಫೋನ್ ಮಾಡಿ ಭವಾನಿ ಶಂಕರ್ ಇಲ್ಲಿ ಅವನು ಫೋನ್ ಮಾಡ್ತಿಲ್ಲ ಮನೆಗೂ ಬರ್ತಿಲ್ಲ ಆಫೀಸ್ಗೂ ಹೋಗ್ತಿಲ್ಲ ಎಲ್ಲಿದ್ದಾನೆ ನನ್ನ ಮಗ ಅಂತ ಕೇಳಿದ್ರು ಆಗ ಈಗ ನಿಮ್ಗೆ ಅಷ್ಟು ಟೆನ್ಷನ್ ಇದ್ರೆ ನೀವೇ ಹುಡುಕಿಂತ ಇದೋನ್ ಕಟ್ ಮಾಡಿದ್ಲು ದುರ್ಗಾ ಪ್ರಸಾದ್ ತಮ್ಮ ಸೊಸೆಯಿಂದ ಇದಕ್ಕಿಂತ ಹೆಚ್ಚಿನದನ್ನ ನಿರೀಕ್ಷೆ ಮಾಡಿರಲಿಲ್ಲ ಆದ್ರಿಂದ ಅವರು ತಮ್ಮ ಪರಿಚಯಸ್ಥರು ಮತ್ತೆ ಸಂಬಂಧಿಕರಿಗೆ ಕರೆ ಮಾಡಿ ಭವನಿಶಂಕರನ್ನು ಹುಡುಕೋದಿಕ್ಕೆ ಹೇಳ್ತಾರೆ ಆದ್ರೆ ಈ ಬಗ್ಗೆ ಯಾರಿಗೂ ಏನು ಗೊತ್ತಾಗ್ಲಿಲ್ಲ ಎರಡ್ ಸಾವಿರದ ಮೂರರ ಮೇ ನಾಲ್ಕನೇ ತಾರೀಕು ಅವತ್ತಿನ ದಿನಪತ್ರಿಕೆಯನ್ನು ನೋಡದಂತ ದುರ್ಗಾ ಪ್ರಸಾದ್ ಆಘಾತ ಆಗಿತ್ತು ಅದರಲ್ಲಿ ಅಪರಿಚಿತ ಶವದ ಬಗ್ಗೆ ಮಾಹಿತಿ ಇತ್ತು ಎಡಗಣ್ಣಿನ ಕೆಳಗೆ ಸ್ಟೀಲ್ ವೈರ್ ಇದ್ದ ಬಗ್ಗೆ ವಿವರಿಸಲಾಗಿತ್ತು ಇದನ್ನು ನೋಡದಂತ ದುರ್ಗಾ ಪ್ರಸಾದ್ ಅವರಿಗೆ ಅದು ಅವರ

ಯೌವನದಲ್ಲಿದ್ದಾಗ ಒಂದು ಅಪಘಾತ ಸಂಭವಿಸಿತ್ತು ಆಗ ದೆಹಲಿಯ ಸರ್ ಗಂಗಾರಾಮ್ ಆಸ್ಪತ್ರೆಯಲ್ಲಿ ಶಸ್ತ್ರ ಚಿಕಿತ್ಸೆ ನಂತರ ಭವಾನಿಶಂಕರ್ ಶರ್ಮಾಗೆ ಅಳವಡಿಸಲಾಗಿತ್ತು ಈ ಒಂದು ಸುದ್ದಿಯನ್ನು ಓದಂತ ದುರ್ಗಾ ಪ್ರಸಾದ್ ಅವರು ತಮ್ಮ ಮೂವರು ಗಂಡು ಮಕ್ಕಳಿಗೆ ಮಗಳಿಗೆ ಅಳಿಯನಿಗೆ ಹಾಗೂ ನಿಧಿ ಶರ್ಮಾಗೆ ಫೋನ್ ಮಾಡಿ ತಿಳಿಸಿದ್ರು ನಂತರ ಎಲ್ಲರೂ ಕೂಡ ಭವಾನಿಶಂಕರ್ ಮನೆಗೆ ಬಂದ್ರು ಅವರೆಲ್ಲರೂ ಕೂಡ ಪೊಲೀಸ್ ಠಾಣೆಗೆ ಹೋಗೋದಕ್ಕೆ ತಯಾರಾದರು ಈ ನಿಧಿ ಶರ್ಮ ಅವರೆಲ್ಲರ ಜೊತೆ ಹೊರಡುವಂತ ಮುನ್ನ ಮನೆಯ ಪ್ರತಿಯೊಂದು ಕೊಠಡಿಗೆ ಬೀಗ ಹಾಕಿ ತನ್ನೊಂದಿಗೆ ಕೈ ಕೀಲಿಯನ್ನು ಕೂಡ ಇಟ್ಕೊಂಡ್ಲು ತಮ್ಮ ಮಗ ಭವಾನಿ ಶರ್ಮಾ ಕಳೆದ ಎಂಟು ದಿನಗಳಿಂದ ಅಂತ ದುರ್ಗಾ ಪ್ರಸಾದ್ ಪೊಲೀಸರಿಗೆ ತಿಳಿಸಿದರು ಪತ್ರಿಕೆಯಲ್ಲಿ ಪ್ರಕಟದಂತಹ ಸುದ್ದಿ ಮತ್ತು ಸ್ಟೀಲ್ ತಂತಿ ಬಗ್ಗೆ ಹೇಳದಂತ ಅವರು ಶವವನ್ನ ಒಂದು ಸಲ ನೋಡೋದಾಗಿ ಕೇಳ್ಕೊಂಡ್ರು ಆದರೆ ಮೃತದೇಹ ಸಂಪೂರ್ಣವಾಗಿ ಕೊಳಿತಿದ್ದರಿಂದ ತಾವೇ ಅದನ್ನ ವಿಧಿವಿಧಾನಗಳೊಂದಿಗೆ ಅಂತ್ಯ ಸಂಸ್ಕಾರ ಮಾಡಿದ್ವಿ ಅಂತ ಸ್ಟೇಷನ್ ಇನ್ಚಾರ್ಜ್ ಸುರೇಂದ್ರ ಸಿಂಗ್ ಹೇಳಿದ್ರು ನಂತರ ಶವದೊಂದಿಗೆ ಸಿಕ್ಕ ವಸ್ತುಗಳನ್ನ ಅವರಿಗೆ ತೋರಿಸಿದ್ರು ಅದುವರೆಗೂ ಏನು ಕೂಡ ಆಗೇ ಇಲ್ಲ ಎಂಬಂತೆ ಆರಾಮಾಗಿ ಇದ್ದಂತ ನಿರೀಶ್ ಶರ್ಮಾ ಆ ವಸ್ತುಗಳನ್ನ ನೋಡಿ ದುಃಖಿಸಿ ಅಳತೊಡಗಿದ್ಲು ಏಕೆಂದರೆ ಆ ರಕ್ತ ಸಿಕ್ತ ಶರ್ಟ್ ಬ್ಯಾಗ್ ಎಲ್ಲವೂ ಕೂಡ ಈ ಭವನ ಶಂಕರ್ ಅವರದೇ ಆಗಿತ್ತು ಠಾಣಾಧಿಕಾರಿ ಸುರೇಂದ್ರ ಸಿಂಗ್ ಅವರು ಕುಟುಂಬದ ಸದಸ್ಯರನ್ನ ಎಚ್ಚರಿಕೆಯನ್ನು ನೋಡೋದಕ್ಕೆ ಪ್ರಾರಂಭಿಸುತ್ತಾರೆ ಅವ್ರ ಬಳಿ ಯಾವುದೇ ಖಚಿತವಾದಂತಹ ಸಾಕ್ಷಿ ಇಲ್ದಿರೋ ಕಾರಣ ಎಲ್ಲರ ಮೇಲೂ ಕೂಡ ಅವರು ಸಹಜವಾಗಿ ಅನುಮಾನ ಪಡ್ತಿದ್ರು ಆ ದೇಹ ಅವರ ಮಗನದೇ ಎಂಬುದು ಸಾಬೀತಾಗಿರಲಿಲ್ಲ ಬರೀ ಸ್ಟೀಲ್ ತಂತಿ ಸಂಗತಿಯನ್ನು ನಂಬೋದಕ್ಕೆ ಪೊಲೀಸರು ಸಿದ್ಧ ಇರಲಿಲ್ಲ ನಂತರ ಭವಾನಿ ತಂದೆ ದುರ್ಗಾ ಪ್ರಸಾದರವರು ಸ್ಟೀಲ್ ತಂತಿ ಅಳವಡಿಸಂತ ವೈದ್ಯರ ಬಗ್ಗೆ ಕೇಳಿದ್ರು ನಂತರ ಪೊಲೀಸರು ದೆಹಲಿಯ ಆಸ್ಪತ್ರೆಯ ಕರೆ ಮಾಡಿ ವಿಚಾರಿಸಿದರು ಆಗ ಆ ತಂತಿ ಅಳವಡಿಸಿದಂತಹ ವೈದ್ಯರೇ ಹೌದು ಅಂತ ಒಪ್ಕೊಂಡಿದ್ರು ಅಪಘಾತದಲ್ಲಿ ಮುರಿದಿದಂತ ಮುಖದ ಮೂಳೆಗಳನ್ನ ಸೇರಿಸಿ ಆ ತಂತಿಯನ್ನ ಹಾಕಲಾಗಿತ್ತು ಡಾಕ್ಟರ್ ಶಿವಶಂಕರ್ ಶಾ ಎಂಬುವರು ಆ ರೀತಿ ಸ್ಟೀಲ್ ವೈರ್ ಅನ್ನ ಬಳಸಿ ಶಸ್ತ್ರಚಿಕಿತ್ಸೆ ಮಾಡುವಂತಹ ದೇಶದ ಏಕೈಕ ವೈದ್ಯರಾಗಿದ್ದರು ಅವರೇ ಈ ಒಂದು ವಿಷಯವನ್ನು ಖಚಿತಪಡಿಸಿದರು ಇಲ್ಲಿವರೆಗೂ ಇಡೀ ರಾಜಸ್ಥಾನದಲ್ಲಿ ಅವರು ಕೇವಲ ಮೂವರಿಗೆ ಹೇಗೆ ತಂದೆಯನ್ನ ಅಳವಡಿಸಿದ್ರು ಪೊಲೀಸರು ವಿಚಾರಿಸಿದಾಗ ಆ ಇಬ್ರು ಬದುಕಿದ್ರು ಹೀಗಾಗಿ ಆ ಒಂದು ಶವ ಭವಾನಿ ಶಂಕರ್ ಅವರದ್ದೇ ಪೊಲೀಸರಿಗೆ ಸ್ಪಷ್ಟ ಆಗುತ್ತೆ ಆದ್ರೆ ಈಗ ಭವಾನಿ ಶಂಕರ್ ಅನ್ನ ಯಾರ್ ಎಂಬ ಪ್ರಶ್ನೆ ಶುರುವಾಯಿತು ನಂತರ ಪೊಲೀಸರು ಭವಾನಿ ಶಂಕರ್ ಕುಟುಂಬದವರನ್ನ ವಿಚಾರಣೆಗೆ ಒಳಪಡಿಸಿದಾಗ ಎಲ್ಲರೂ ಹೇಳಿದ್ದು ಒಂದೇ ನಿಧಿ ಮತ್ತು ಭವಾನಿ ಶಂಕರ್ ನಡುವೆ ಬಿರುಕಿತ್ತು ಅವರ ಸಂಬಂಧ ಕೂಡ ಸರಿ ಇರಲಿಲ್ಲ ಹಾಗಾಗಿ ನಿಧಿ ಶರ್ಮಾನ ಸಹೋದರ ಭವನಿಶಂಕರ್ಗೆ ಕಾಲ್ ಮಾಡಿ ನೀನು ನನ್ನ ತಂಗಿಯ ಜೊತೆ ನಡೆಕೊಳ್ತಿರೋದು ಸರಿಯಿಲ್ಲ ತಿಕೋಂತ ಆವಾಜ್ ಹಾಕ್ತಿದ್ದ ಈ ಒಂದು ವಿಷಯ ಪೊಲೀಸರು ನಿಧಿಯ ತಾಯಿ ಮನೆಯಿಂದ ಆಕೆಯ ಸಹೋದರನನ್ನ ಕರ್ತ್ಕೊಂಡು ಬಂದರು ಪೊಲೀಸರು ನಿಧಿಯ ಸಹೋದರನನ್ನ ಮೊದಲು ಪ್ರತ್ಯೇಕವಾಗಿ ಇರಿಸಿ ವಿಚಾರಣೆ ಮಾಡ್ತಾರೆ ಆದ್ರೆ ಅವನು ಬಾಯಿ ಬಿಡದೇ ಇದ್ದಾಗ ಅವರ ತಂಗಿಯ ಮುಂದೆನೆ ಅವನನ್ನ ಪೊಲೀಸ್ ಭಾಷೆಯಲ್ಲಿ ವಿಚಾರಿಸಲಾಗುತ್ತೆ ಆಗ ತನ್ನ ಅಣ್ಣನಿಗೆ ಆಗ್ತಿರುವಂತ ನೋವನ್ನು ನೋಡಲಾಗ್ದೆ ಈ ನಿಧಿ ನಾನೇ ಎಲ್ಲ ಹೇಳ್ತೀನಿ ದಯವಿಟ್ಟು ನಮ್ಮ ಹೊಡಿಬೇಡಿ ನಿಲ್ಸಿಂತ ಕೆರ್ಚಿದ್ಲು ಆಗ ಈ ನಿಧಿ ಶರ್ಮಾ ಸುರೇಂದ್ರ ಸಿಂಗ್ರವರಿಗೆ ಎಲ್ಲವನ್ನ ಹೇಳತೊಡಗಿದ್ಲು ಹೌದು ನನ್ನ ಪತಿ ಭವನಿಶಂಕರ್ನ ನಾನೇ ಕೊಲೆ ಮಾಡಿಸಿದ್ದೇನೆ ನನ್ನ ಪತಿ ಶೋಕಿ ಮಾಡ್ತಿದ್ದ ಅವನು ಆಗಾಗ್ಗೆ ವಿಮಾನದಲ್ಲಿ ದೆಹಲಿ ಮತ್ತು ಮುಂಬೈನ ನೈಟ್ ಕ್ಲಬ್ಗಳಿಗೆ ಹೋಗೋದಿಕ್ಕೆ ಶುರು ಮಾಡಿದ್ದ ಅವನು ಅನೇಕ ಮಹಿಳೆಯರೊಂದಿಗೆ ಅಕ್ರಮ ಸಂಬಂಧವನ್ನ ಹೊಂದಿದ್ದ ಜೊತೆಗೆ ಅವನು ತನ್ನ ಫ್ಯಾಮಿಲಿನ ತುಂಬಾ ಪ್ರೀತಿಸ್ತಿದ್ದ ಇರೋಬ್ಬರು ಆಸ್ತೇನೆಲ್ಲ ಅವರ ಹೆಸರಿಗೆ ಬರೆದ್ಬಿಟ್ಟನು ಎಂಬ ಭಯದಲ್ಲಿ ನಾನೇ ಅವರನ್ನು ಮುಗಿಸ್ತೇ ಅಂತ ಅವಳು ಒಂದೇ ಉಸಿರಲ್ಲಿ ಹೇಳಿದ್ಲು ನೈಟ್ ಕ್ಲಬ್ಗೆ ಹೋಗ್ತಿದ್ದ ಅಂತ ನಿಮ್ಗೆ ಗೊತ್ತಾಯ್ತು ಅಂತ ಪೊಲೀಸರು ಕೇಳಿದ್ರೆ ಮತ್ತೆ ಇನ್ನೆಲೆಗೆ ಹೋಗ್ತಾನೆ ಅಲ್ಲಿಗೆ ಹೋಗ್ತಿರ್ಬೋದು ಅಂತ ಆಕೆ ಹೇಳಿದ್ಲು ಯಾರ್ಯಾರ ಜೊತೆ ಅಕ್ರಮ ಸಂಬಂಧ ಇತ್ತು ಅಂತ ಕೇಳಿದ್ರೆ ಇಂಥವ್ರೆಂತ ಗೊತ್ತಿಲ್ಲ ಸುಮಾರು ಜನ ಮೇಲೆ ಡೌಟ್ ಇತ್ತು ಅಂತ ಹೇಳಿದ್ಲು ಅಂದ್ರೆ ಈಕೆಗೆ ಆತನ ಬಗ್ಗೆ ಏನು ಗೊತ್ತಿರಲಿಲ್ಲ ಬರೀ ಸಂಶಯದ ಆಧಾರದ ಮೇಲೆ ಆತನನ್ನ ಕೊಲೆ ಮಾಡ್ಬಿಟ್ಟಿದ್ಲು ಭವಾನಿ ಶಂಕರ್ನ ಸ್ನೇಹಿತನೇ ಆಗಿದ್ದಂತಹ ಆತನ ಡ್ರೈವರ್ ಅಶೋಕ್ ವೈಷ್ಣವ್ ಎಂಬಾತನ ಜೊತೆ ಸೇರಿ ಆಕೆ ತನ್ನ ಗಂಡನನ್ನ ಕೊಂದಿದ್ಲು ಭವಾನಿ ಶಂಕರ್ ಕಾರ್ ಕೊಳ್ಳೋದಕ್ಕೆ ನಿಮಗೆ ಕೊಟ್ಟಿರುವಂತಹ ಹಣವನ್ನ ವಾಪಸ್ ಕೊಡಬೇಕಿಲ್ಲ ಜೊತೆಗೆ ಮತ್ತಷ್ಟು ದುಡ್ಡನ್ನು ಕೊಡೋದಾಗಿ ನಿಧಿ ಅಶೋಕ್ಗೆ ಆಮಿಷವನ್ನ ಕೊಟ್ಟಿದ್ಲು ಎರಡ್ ಸಾವಿರದ ಮೂರರ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಸಂಜೆ ಏಳು ಗಂಟೆ ಸುಮಾರಿಗೆ ನಿಧಿ ತನ್ನ ಗಂಡ ಭವಾನಿ ಶಂಕರ್ಗೆ ಜೋಸ್ನಲ್ಲಿ ನಿದ್ದೆ ಮಾತ್ರೆಗಳನ್ನ ಬೆರೆಸಿ ಕುಡಿಯೋದಕ್ಕೆ ಕೊಟ್ಟಿದ್ಲು ಅದನ್ನ ಕುಡಿದು ಪ್ರಜ್ಞೆಯನ್ನ ಕಳೆದುಕೊಂಡ ನಂತರ ಅಶೋಕ್ಗೆ ಕರೆ ಮಾಡಿದ್ಲು ಅವನು ತನ್ನೊಂದಿಗೆ ಒಂದು ಕೊಡಲೆಯನ್ನ ತೆಗೆದುಕೊಂಡು ಬಂದಿದ್ದ ప్రజ్ఞాహీన భవన శంకర్ ఆత కొడలి ಹತ್ತರಿಂದ ಹದಿನೈದು ಬಾರಿ ಹೊಡೆದಿದ್ದ ಆದ್ರೆ ಭವನಿ ಶಂಕರ್ ಸಾಯ್ಲಿಲ್ಲ ನಂತರ ಆತನ ಕುತ್ತೆಯನ್ನ ಕೊಡಲಿನಿಂದ ಐದಾರು ಬಾರಿ ಹೊಡೆದಿದ್ದ ಕತ್ತಿನ ಮೊಳೆ ಮುರಿದೋಯಿತು ಆಗ್ಲೂ ಕೂಡ ಉಸರಾಡುತ್ತಿದ್ದಂತ ಭವನೀ ನಿಧಿ ಚಾಕುವಿನಿಂದ ಕುಯಿತ ದೇಹವನ್ನ ಬೇರ್ಪಡಿಸಿದ್ಲು ವೀಕ್ಷಕರೇ ಊಹೆ ಮಾಡ್ಕೊಳ್ಳಿ ಹೆಂಡತಿಯಾದವಳು ಕೇವಲ ಸಂಶಯ ಪಟ್ಟು ತನ್ನ ಗಂಡನನ್ನ ಇಷ್ಟು ಕ್ರೂರವಾಗಿ ಅಂದ್ರೆ ಅವಳೆಂಥ ಮನಸ್ಥಿತಿಯನ್ನ ಹೊಂದಿರಬಹುದು ಅಂತ ಕತ್ತು ಬೇರ್ಪಟ್ಟ ತಕ್ಷಣ ಭವಾನಿಯ ದೇಹದಿಂದ ರಕ್ತ ಪಿಚ್ಕಾರಿಯಂತೆ ಹೊರಬಂತು ಆಗ ನಿಧಿ ಒಂದು ನೀರಿನ ಕ್ಯಾನ್ ಹಿಡಿದು ಆ ರಕ್ತವನ್ನು ಅದರಲ್ಲಿ ತುಂಬಿದ್ಲು ನಂತರ ಭವಾನಿ ಶವ ಮಾಳಿಗೆಗೆ ಕೊಂಡೊಯ್ದ್ಲು ಅಲ್ಲಿ ಅವರು ಭವಾನಿ ದೇಹವನ್ನ ಸುಡೋದಕ್ಕೆ ಪ್ರಯತ್ನ ಪಟ್ರು ಆದ್ರೆ ಅದು ಸಾಧ್ಯ ಆಗ್ಲಿಲ್ಲ ನಂತರ ಅವರು ಭವಾನಿಯ ತಲೆಯನ್ನ ಎತ್ಕೊಂಡು ಟೆರೇಸ್ಗೆ ಹೋಗ್ತಾರೆ ಅಲ್ಲಿ ನಿಧಿ ಗ್ಯಾಸ್ ಅನ್ನ ಆನ್ ಮಾಡಿ ತನ್ನ ಗಂಡನ ತಲೆಯನ್ನ ಎತ್ಕೊಂಡು ಇಟ್ಟು ಸುಡತೊಡಗಿದ್ಲು ಮೊದಲು ತಲೆಯ ಕೂದಲಿಗೆ ಬೆಂಕಿ ತಗ್ಲುತ್ತೆ ನಂತರ ನಿಧಾನವಾಗಿ ಮುಖ ಸುಟ್ಟು ಹೋಗುತ್ತೆ ಆಗ ಆ ಮುಖವನ್ನ ಯಾರು ಗುರುತು ತಿಳಿಯೋದಕ್ಕೆ ಸಾಧ್ಯ ಇರಲಿಲ್ಲ ನಂತರ ಅವರು ದೇಹ ಮತ್ತು ಬಟ್ಟೆಗಳನ್ನ ತೆಗೆದುಕೊಂಡು ಕಾಡಿಗೆ ಹೊರಟರು ಅಲ್ಲಿ ಕೊಲೆ ಮಾಡೋದಕ್ಕೆ ಬಳಸಿದಂತಹ ವಸ್ತುಗಳು ಅಂದ್ರೆ ಕೊಡಲಿಯನ್ನ ಒಂದು ಮರದ ಕೆಳಗೆ ಎಸ್ರು ಆಗ ರಾತ್ರಿ ಸುಮಾರು ಎರಡು ಗಂಟೆ ಆಗಿತ್ತು ಭವಾನಿಯ ಮೃತದೇಹ ಹಾಗೂ ಮತ್ತಿತರ ವಸ್ತುಗಳನ್ನ ಬನಸ್ ನದಿಗೆ ಎಸೆಯುವುದು ನಿಧಿ ಮತ್ತು ಅಶೋಕ್ನ ಯೋಜನೆಯಾಗಿತ್ತು ಆದ್ರೆ ಅಷ್ಟರಲ್ಲಿ ನೈಟ್ ಪಿಟ್ ಪೊಲೀಸರ ವಾಹನದ ಸೈರನ್ ಸೌಂಡ್ ಅವರಿಗೆ ಕೇಳಿ ಅವರು ಗಾಬರಿಯಾದರು ತಕ್ಷಣ ಅಲ್ಲೇ ಇದ್ದಂಥ ಒಂದು ಬಾವಿಯೊಳಗೆ ಬಾಡಿಯನ್ನ ಎಸ್ತಿದ್ರು ನಂತರ ದಾರಿಯಲ್ಲಿ ಹೋಗ್ತಾ ಇನ್ನು ಸ್ವಲ್ಪ ದೂರದಲ್ಲಿ ಹೋಗಿ ಬಟ್ಟೆಯನ್ನ ಎಸಿತಾರೆ ಕೊನೆಗೆ ಆ ರಕ್ತ ತುಂಬ ನೆಲದಲ್ಲಿ ಹುಳ್ತಾರೆ ಆಮೇಲೆ ಇಬ್ರು ಕೂಡ ಗಾಬರಿಯಿಂದ ಕಿಶನ್ ಗಡಕ್ಕೆ ಹಿಂದಿರುಗಿದ್ರು ನಿಧಿ ಈ ಎಲ್ಲವನ್ನ ಪೊಲೀಸರಿಗೆ ಹೇಳ್ತಿದ್ರೆ ಒಂದು ಕ್ಷಣ ಪೊಲೀಸರೇ ದಂಗಾಗಿದ್ರು ನಂತರ ಇನ್ನಷ್ಟು ಪುರಾವೆಗಳನ್ನ ಸಂಗ್ರಹ ಮಾಡೋದಕ್ಕೆ ಪೊಲೀಸ್ ತಂಡ ಭವಾನಿಯ ಮನೆಗೆ ಹೋಗುತ್ತೆ ಅಲ್ಲಿ ಅವ್ರಿಗೆ ಭವಾನಿ ಶಂಕರ್ ಶರ್ಮಾ ಅವರ ಡೈರಿ ಸಿಗುತ್ತೆ ಈ ಭವಾನಿ ಶಂಕರ್ ದಿನಚರಿ ಬರೆಯುವಂತಹ ಅಭ್ಯಾಸವನ್ನ ಇಟ್ಕೊಂಡಿದ್ರು ಪೊಲೀಸರು ಆ ಡೈರಿಯನ್ನ ಪರಿಶೀಲನೆ ಮಾಡಿದಾಗ ಅದು ನಿಧಿಯ ಬಗ್ಗೆ ಅನೇಕ ರಹಸ್ಯಗಳನ್ನ ಬಹಿರಂಗಪಡಿಸಿತ್ತು ಡೈರಿಯಲ್ಲಿ ಭವಾನಿ ಶಂಕರ್ ಸ್ಪಷ್ಟವಾಗಿ ನಿಧಿಯ ಕುರಿತು ಬರೆದಿದ್ರು ಎರಡ್ ಸಾವಿರದ ಎರಡರ ಮೇ ಹದ್ನೇ ತಾರೀಕು ಆಕೆ ಡಿವೋರ್ಸ್ ಗಾಗಿ ಒತ್ತಾಯಿಸಿದ ಬಗ್ಗೆ ಕಂಪನಿಯನ್ನ ಮುಚ್ಚೋದಿಕ್ಕೆ ಬೆದರಿಕೆ ಹಾಕಿದರ ಬಗ್ಗೆ ಸುಳ್ ಕೇಸನ್ನು ಹಾಕಿ ತೊಂದರೆ ಕೊಡುವ ಬಗ್ಗೆ ಕೊನೆಗೆ ಅವರ ಆಹಾರದಲ್ಲಿ ಸ್ವಲ್ಪ ಸ್ವಲ್ಪ ವಿಷವನ್ನು ಕೊಡ್ತಿರುವ ಕುರಿತು ಕೂಡ ಭವಾನಿ ಶಂಕರ್ ಡೈರಿಯಲ್ಲಿ ಬರೆದಿದ್ರು ಆಕೆ ಊಟದಲ್ಲಿ ಅದೇನನ್ನ ಹಾಕೊಡ್ತಾ ಇದ್ಲು ಅಂತ ಒಂದ್ ಕಡೆ ಭವಾನಿ ಶಂಕರ್ ಬರೆದಿದ್ರು ಇಬ್ರು ಮುಗ್ದ ಮಕ್ಕಳ ಸಲುವಾಗಿ ನಾನು ಎಲ್ಲವನ್ನು ಕೂಡ ಸಹಿಸಿಕೊಂಡು ಇರಬೇಕಿದೆ ಅವರ ಭವಿಷ್ಯ ಮುಖ್ಯ ಅಂತ ಕೂಡ ಭವಾನಿ ಡೈರಿಯಲ್ಲಿ ದಾಖಲಿಸಿದ್ರು ಆ ಒಂದು ಡೈರಿಯೇ ನಿಧಿಯ ವಿರುದ್ಧ ಪ್ರಬಲ ಸಾಕ್ಷಿಯಾಯಿತು ಅವರಿಬ್ರು ಅದಷ್ಟೇ ಸಾಕ್ಷಿ ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಮುಖದಲ್ಲಿನ ಸ್ಟೀಲ್ ತಂತಿ ನಿಧಿ ಮತ್ತು ಅಶೋಕ್ ಕೊರಳಿಗೆ ಸೂತ್ಕೊಂಡಿತ್ತು ಅವರಿಬ್ಬರನ್ನ ಬಂಧಿಸಿ ಜೈಲಿಗೆ ಕಳಿಸಿದ ನಂತರ ಮಕ್ಕಳನ್ನ ಅವರ ಅಜ್ಜ ಅಜ್ಜಿಗೆ ಹಸ್ತಾಂತರ ಮಾಡಲಾಯಿತು ಹಲವು ವರ್ಷ ಕೇಸ್ ನಡೆದು ನಿಧಿ ಮತ್ತು ಅಶೋಕ್ಗೆ ಜೀವಾವಧಿ ಶಿಕ್ಷೆ ಕೂಡ ಪ್ರಕಟ ಆಯಿತು ಆದ್ರೆ ಈಗ ಇಪ್ಪತ್ತೊಂದು ವರ್ಷಗಳ ನಂತರ ನಿಧಿ ಶರ್ಮಾ ತನ್ನ ಶಿಕ್ಷಣ ಅನುಭವಿಸಿ ಜೈಲಿನಿಂದ ಹೊರ ಬಂದಿದ್ದಾಳೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶಿಕ್ಷೆಯನ್ನು ಪೂರ್ಣಗೊಳಿಸಿ ಆಚೆ ಬಂದ ಹಾಗೆ ಈಗ ಮುಕ್ತಳಾಗಿದ್ದಾಳೆ ಆದರೆ ಇದೀಗ ತನ್ನಿಂದ ಹತ್ಯೆಗೆ ಏಡಾದಂತ ಪತಿಗೆ ಸೇರಿದಂತ ಆಸ್ತಿಗಾಗಿ ತನ್ನ ಸ್ವಂತ ಮಕ್ಕಳೊಂದಿಗೆ ಹೋರಾಟವನ್ನ ನಡೆಸುತ್ತಿದ್ದಾಳೆ ವೀಕ್ಷಕರಿ ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ ಇನ್ನು ಈ ಒಂದು ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ ನಮಸ್ಕಾರ